ಪ್ರಧಾನಿ ಮೋದಿಯವರು ರವಿವಾರ ಮಂಗಳೂರಿಗೆ ಬಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಗೆ ಹಾರ ಹಾಕಿ ಹೋಗಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭೆ ಕ್ಷೇತ್ರದಲ್ಲಿ ನಿರ್ಣಾಯಕ ಸಂಖ್ಯೆಯಲ್ಲಿರುವಂತಹ ಬಿಲ್ಲವ ಮತದಾರರನ್ನ ಹಿಡಿದಿಟ್ಟುಕೊಳ್ಳೋದಿಕ್ಕೆ ಅಂತಾನೆ ಪ್ರಧಾನಿ ಮೋದಿಯವರು ಇದನ್ನ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ. ಈಗ ಇದ್ದಕ್ಕಿದ್ದ ಹಾಗೆ ಮಂಗಳೂರಿನಲ್ಲಿ ಸಮಾವೇಶವನ್ನ ರದ್ದು ಮಾಡಿ ನಾರಾಯಣ ಗುರುಗಳ ಪ್ರತಿಮೆಗೆ ಹಾರ ಹಾಕಿ ರೋಡ್ ಶೋ ಮಾಡುವಂತಹ ಅನಿವಾರ್ಯತೆ ಬಿಜೆಪಿಗೆ ಬಂದದ್ದು ಹೇಗೆ? ಬಿಲ್ಲವರಲ್ಲಿ ಗಮನಾರ್ಹ ಸಂಖ್ಯೆಯ ಮತದಾರರು ಈಗಾಗಲೇ ಬಿಜೆಪಿ ಬಗ್ಗೆ ಭ್ರಮ ನಿರಸನಗೊಂಡಿದ್ದಾರೆ ಅನ್ನುವಂತಹ ಸಂದೇಶ ಬಿಜೆಪಿ ವರಿಷ್ಠರನ್ನ ಏನಾದರೂ ತಲುಪಿದೆಯಾ? ದಶಕಗಳಿಂದ ತಮ್ಮ ಸಂಪೂರ್ಣ ಬೆಂಬಲವನ್ನ ಪಡೆದು ಮೆರಿತಾ ಇರುವಂತಹ ಬಿಜೆಪಿ ತಮ್ಮನ್ನ ರಾಜಕೀಯವಾಗಿ ಕಡೆಗಣಿಸ್ತು ಅನ್ನುವಂತಹ ಭಾವನೆ ಬಿಲ್ಲವರನ್ನ ಕಾಡ್ತಾ ಇದೆಯಾ? ತಮ್ಮನ್ನ ತನಗೆ ಬೇಕಾದ ಹಾಗೆ ಬಳಸ್ಕೊಂಡು ಅಧಿಕಾರ ಕೊಡುವಾಗ ಕಡೆಗಣಿಸಿದೆ ಅನ್ನುವಂತಹ ಭಾವನೆ ಬಂದಿರೋದ್ರಿಂದ ಬಿಲ್ಲವರ ಬಿಜೆಪಿ ನಿಷ್ಠೆ ಬದಲಾಗುವಂತಹ ಹಂತದಲ್ಲಿದೆಯಾ? ಸಂಘ ಪರಿವಾರದಿಂದ ತಾವು ಬದಿಗೊತ್ತಲ್ಪಟ್ಟಿರೋದ್ರ ಬಗ್ಗೆ, ರಾಜಕೀಯ ಪ್ರಾತಿನಿಧ್ಯದ ಭರವಸೆಯನ್ನ ಬಿಜೆಪಿ ಈಡೇರಿಸದೇ ಇರೋದ್ರ ಬಗ್ಗೆ ಅಸಮಾಧಾನ ಆ ಸಮುದಾಯದ ಒಳಗೊಳಗೆ ಕುದಿತಾ ಇದೆಯಾ? ಆತ ಮೊಗವೀರರು ಕೂಡ ಬಿಜೆಪಿಯಿಂದ ರೋಸಿ ಹೋಗಿದ್ದಾರ? ಇದ್ರ ಹಿಂದಿರುವಂತಹ ಕಾರಣಗಳೇನು? ಈ ಬಾರಿಯ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಏನೇನೆಲ್ಲ ಆಗಬಹುದು? ಈಗಲ್ಲ, ಕಳೆದ 3 ದಶಕಗಳಿಂದಲೂ ಬಿಲ್ಲವರ ಬಹುಪಾಲು ಜನರು, ಅದರಲ್ಲೂ ಯುವ ಜನರು ಬಿಜೆಪಿಯ ಹಿಂದುತ್ವ ಸಿದ್ಧಾಂತದ ಕಟ್ಟ ಕಾಲಾಲುಗಳ ಹಾಗಿದ್ದವರು. ಒಬಿಸಿಗೆ ಸೇರಿರುವಂತಹ ಬಿಲ್ಲವರಿಗೆ ಬಿಜೆಪಿ ಬಗೆಗಿದ್ದಂತಹ ಭ್ರಮೆ ಈಗ ನಿಧಾನವಾಗಿ ಒಡೆದು ಹೋಗಲು ಶುರುವಾಗಿದೆ. ಸಂಘ ಪರಿವಾರ ಈಗಲೂ ತಮ್ಮನ್ನ ಒಳ್ಳೆಯ ರೀತಿಯಿಂದ ನಡೆಸಿಕೊಳ್ಳುವಂತಹ ಉದ್ದೇಶವನ್ನ ಹೊಂದಿಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗ್ತಾ ಇರೋ ಹಾಗಿದೆ. ಅಸ್ಪೃಶ್ಯತೆಯ ನೋವನ್ನ ಉನ್ನತಲೇ ಬಂದಿದ್ದಂಥ ಬಿಲ್ಲವರು ಈಗಲೂ ಕರಾವಳಿಯ ಗೌಡ ಸಾರಸತ್ವ ಬ್ರಾಹ್ಮಣರ ಪ್ರಾಬಲ್ಯದ ಬಿಜೆಪಿ ಮತ್ತು ಸಂಘ ಪರಿವಾರ ತಮ್ಮನ್ನ ಶೂದ್ರರು ಅಂತಾನೆ ನೋಡ್ತಾ ಇದೆ ಅಂತ ಭಾವಿಸತೊಡಗಿದ್ದಾರೆ. ಈಡೇರದ ರಾಜಕೀಯ ಅಧಿಕಾರದ ಭರವಸೆ ಮತ್ತು ತಮ್ಮನ್ನ ಬಿಜೆಪಿ ಹಗುರವಾಗಿ ತೆಗೆದುಕೊಂಡಿದೆ ಅನ್ನುವಂಥ ನೋವು ಅವರನ್ನ ಬಿಜೆಪಿಯಿಂದ ದೂರ ಸರಿಯುವಂತೆ ಮಾಡ್ತಾ ಇದೆಯಾ? ಇದು ಈಗ ಮುಖ್ಯವಾಗ್ತಾ ಇರುವಂತಹ ಪ್ರಶ್ನೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಬಿಲ್ಲವರ ನಡೆ ಈ ಬಾರಿ ಏನಿರಲಿದೆ ಅನ್ನೋದು ರಾಜ್ಯದ ಗಮನ ಸೆಳೆದಿದೆ. ವಿವಿಧ ಮಾಧ್ಯಮಗಳು ಕೂಡ ಇದೇ ಆಂಗಲ್ನಲ್ಲಿಯೇ ಇಲ್ಲಿನ ಚುನಾವಣೆಯನ್ನು ವರದಿ ಮಾಡ್ತಿವೆ. ದಿ ನ್ಯೂಸ್ ಮಿನಿಟ್ ವರದಿಯೊಂದು ಹೇಳೋ ಪ್ರಕಾರ, ಬಿಜೆಪಿ ಕಾರ್ಯಕರ್ತನಾಗಿದ್ದಂಥ ಬಿಲ್ಲವ ಯುವಕ ಪ್ರವೀಣ್ ನೆಟ್ಟಾರು 2022 ಜುಲೈನಲ್ಲಿ ಬರ್ಬರವಾಗಿ ಕೊಲೆಯಾದ ನಂತರ ಸಮುದಾಯದೊಳಗೆ ಅಸಮಾಧಾನ ತೀವ್ರಗೊಂಡಿತು. ಮೊದಲ ಬಾರಿಗೆ ಅಂಥದೊಂದು ಭಾರಿ ಪ್ರತಿರೋಧವನ್ನು ಬಿಜೆಪಿ ಎದುರಿಸಬೇಕಾಯಿತು. ಅಲ್ಲಿಗೆ ಭೇಟಿ ನೀಡಿದ್ದಂಥ ಸಂಸದ ನಳೀಂದ್ರ ಕಾರನ್ನ ಬುಡಮೇಲ್ ಮಾಡೋದಕ್ಕೆ ಹೊರಟಿದ್ರು ಆಕ್ರೋಶಿತ ಜನರು. ಅದರ ಬೆನ್ನಿಗೇನೆ ಕಾರ್ಯಕರ್ತರ ಬಹಿರಂಗ ಪ್ರತಿಭಟನೆ, ದೊಡ್ಡ ಪ್ರಮಾಣದ ರಾಜೀನಾಮೆ ಬಿಜೆಪಿಗೆ ಆಘಾತ ತಂದಿತ್ತು. ಹಾಗೆ ನೋಡಿದ್ರೆ ಬಿಲ್ಲವರು ಮಾತ್ರ ಅಲ್ಲ, ಮೊಗವೀರ ಸಮುದಾಯ ಕೂಡ ಬಿಜೆಪಿ ಬಗ್ಗೆ ಅಸಮಾಧಾನವನ್ನು ಇಟ್ಕೊಂಡೇ ಬಂದಿದೆ. ಕೆಳವರ್ಗದ ಇವೆರಡೂ ಸಮುದಾಯಗಳು ಕರಾವಳಿಯಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಬಿಜೆಪಿ ಮತ್ತು ಸಂಘ ಪರಿವಾರದ ಅಸ್ತ್ರವಾಗಿ ಬಳಕೆಯಾದವರು. ದಶಕಗಳ ಕಾಲದ ಬಿಜೆಪಿ ಪ್ರೇರಿತ ಹಿಂಸಾಚಾರಗಳಲ್ಲಿ ಜೈಲ್ ಪಾಲಾದವರು ಈ ಸಮುದಾಯದವರು. ಆದರೆ ಅದಕ್ಕಾಗಿ ಅವ್ರಿಗೆ ದಕ್ಕಿದ್ದೇನು? ಹೀಗೆ ದುಮ್ಮುಗುಡತ್ಲೇ ಇದ್ದಂಥ ಅಸಮಾಧಾನ ನೆಟ್ಟಾರು ಕೊಲೆ ಬಳಿಕ ಒಮ್ಮೆಲೆ ಸ್ಫೋಟಗೊಂಡಿತು. ಆದರೆ ಬಿಲ್ಲವರ ಈ ಅಸಮಾಧಾನದ ಸ್ಫೋಟದ ಹಿಂದೆ ಮತ್ತೊಂದು ಕಾರ್ಡ್ ನಾನು ಇತ್ತು ಅಂತ ಹೇಳುತ್ತೆ ದಿ ನ್ಯೂಸ್ ಮಿನಿಟ್ ವರದಿ. ನಳಿನ್ ಕುಮಾರ್ ಕಟೀಲ್ ಅವರನ್ನ ಪಕ್ಷಾಧ್ಯಕ್ಷ ಹುದ್ದೆಯಿಂದ ಇಳಿಸೋದಿಕ್ಕೆ ಈ ಭಾಗದ ಸಂಘದ ಮುಖಂಡರೊಬ್ಬರು ಪ್ರಯತ್ನಿಸ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಶುರುವಾಗಿದ್ದಂಥ ಕಾರ್ಯಕರ್ತರ ಅಸಮಾಧಾನ ನೆಟ್ಟಾರು ಕೊಲೆ ನೆಪದಲ್ಲಿ ಭುಗಿಲೆದ್ದಿತ್ತು ಅಂತ ಹೇಳಲಾಗುತ್ತೆ. 2022-23 ಶಾಲಾ ಪಠ್ಯದಿಂದ ನಾರಾಯಣ ಗುರುಗಳ ಕುರಿತ ಅಧ್ಯಾಯವನ್ನು ರಾಜ್ಯ ಬಿಜೆಪಿ ಸರ್ಕಾರ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದ ಕೈ ಬಿಟ್ಟಾಗ ಮತ್ತೆ ಬಿಲ್ಲವರು ಅಸಮಾಧಾನಗೊಂಡಿತು. ಆಗ ಬಿಜೆಪಿ ಸರ್ಕಾರದ ಈ ನಡೆಯನ್ನ ತೀವ್ರವಾಗಿ ಆಕ್ಷೇಪಿಸಿದ್ದವರಲ್ಲಿ ವಕೀಲ ಮತ್ತು ಬಿಲ್ಲವ ಸಮುದಾಯದ ನಾಯಕ, ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪದ್ಮರಾಜರಾಮಯ್ಯ ಹಾಗೂ ಬಿಲ್ಲವ ನಾಯಕ ಸತ್ಯಜಿತ್ ಸೂರತ್ಕಲ್ ಪ್ರಮುಖರು. ಅದಾದ ಬಳಿಕ ಬಿಜೆಪಿ ಮತ್ತೆ ಬಿಲ್ಲವರ ಓಲೈಕೆಗೆ ಬಿದ್ದಿದೆ. 2024-25 ಮಂಗಳೂರು ಮಹಾನಗರ ಪಾಲಿಕೆ ಬಜೆಟ್ನಲ್ಲಿ ನಾರಾಯಣ ಗುರು ಮಂದಿರಗಳಿಗೆ ಹಣ ಮೀಸಲಿಟ್ಟಿದ್ದು ಕೂಡ ಬಿಲ್ಲವ ಮತಗಳನ್ನು ಸೆಳೆಯುವಂತಹ ತಂತ್ರದ ಭಾಗವಾಗಿಯೇ ಆಗಿದೆ. ದೀರ್ಘಕಾಲದ ಹಿಂದುತ್ವವಾದಿ ಮತ್ತು ಬಿಲ್ಲವ ಸಮುದಾಯದ ನಾಯಕ ಸತ್ಯಜಿತ್ ಸೂರತ್ಕಲ್ ಇತ್ತೀಚೆಗೆ ಬಿಜೆಪಿಯೊಂದಿಗೆ ಮನಸ್ಸನ್ನು ಮುರಿದುಕೊಂಡ ಬಳಿಕ ಬಿಲ್ಲವ ಅಥವಾ ಈಡಿಗ ಅಭ್ಯರ್ಥಿಗಳನ್ನು ಮಾತ್ರ ಪಕ್ಷಾತೀತವಾಗಿ ಬೆಂಬಲಿಸುವಂತೆ ತಮ್ಮ ಸಮುದಾಯದವರನ್ನು ಒತ್ತಾಯ ಮಾಡಿದ್ದಾರೆ. ಈ ಸತ್ಯಜಿತ್ ಸೂರತ್ಕಲ್ ಬಿಜೆಪಿ ನಾಯಕ ಅನಂತಕುಮಾರ್ ಹೆಗ್ಡೆಯ ಸಮಕಾಲೀನವರು. ಇಬ್ಬರು ಒಟ್ಟಿಗೆ ಸಂಘ ಪರಿವಾರದಲ್ಲಿ ಕೆಲಸ ಶುರು ಮಾಡಿದವರು. ಹುಬ್ಬಳ್ಳಿ ಈದ್ಗಾ ಮೈದಾನದ ವಿವಾದದಲ್ಲಿ ಒಟ್ಟಿಗೆ ಬಿಜೆಪಿಗಾಗಿ ದುಡಿದವರು. ಬ್ರಾಹ್ಮಣ ಸಮುದಾಯದ ಅನಂತಕುಮಾರ್ ಹೆಗ್ಡೆ 6 ಬಾರಿ ಸಂಸದರಾದರು, ಕೇಂದ್ರ ಸಚಿವರಾದರು. ಆದರೆ ಬಿಲ್ಲವ ಸಮಾಜದ ಸತ್ಯಜಿತ್ ಮಾತ್ರ ಹಿಂದುತ್ವ ಭಾಷಣಕಾರನಾಗಿ ಮಾತ್ರ ಉಳಿದ್ಬಿಟ್ರು. ಇತ್ತೀಚೆಗೆ ಬಿಜೆಪಿಯ ಮೂಡುಬಿದ್ರೆ ಶಾಸಕರಾದಂಥ ಉಮಾನಾಥ್ ಕೊಟ್ಯಾನ್ ಅವರು ಬಿಲ್ಲವರು ಬಿಲ್ಲವರನ್ನ ಗೆಲ್ಲಿಸಬೇಕು, ಪಕ್ಷ ನೋಡಬಾರ್ದು ಅಂತ ಹೇಳಿದ್ದು ಬಹಳ ದೊಡ್ಡ ಚರ್ಚೆ ಕಾರಣ ಆಗಿತ್ತು. ಆಮೇಲೆ ಸಮುದಾಯದ ಸಮಾವೇಶದಲ್ಲಿ ಹಾಗೆ ಹೇಳಿದ್ದೇನೆ,
ಪಕ್ಷದ ವೇದಿಕೆಯಲ್ಲಿ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಈಗ ಬಿಜೆಪಿ ಉಡುಪಿ ಚಿಕ್ಕಮಗಳೂರಿನಿಂದ ಬಿಲ್ಲವ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನ ಕಣಕ್ಕಿಳಿಸಿದೆ. ಈ ಮಧ್ಯ ಕಾಂಗ್ರೆಸ್ ದಕ್ಷಿಣ ಕನ್ನಡದಲ್ಲಿ ಬಿಲ್ಲವ ಸಮುದಾಯದ ಪದ್ಮರಾಜ್ ಅವರನ್ನ ಕಣಕ್ಕಿಳಿಸಿದ್ರೆ ಶಿವಮೊಗ್ಗದಲ್ಲಿ ಈಡಿಗ ಸಮುದಾಯದ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಕರಾವಳಿ ಭಾಗದಲ್ಲಿ ಬಿಲ್ಲವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ರಾಜಕೀಯ ಶಕ್ತಿಯಾಗಿದ್ದಾರೆ. ಅವರನ್ನ ಓಲೈಸುವಂತಹ ಕಸರತ್ತನ್ನ ಬಿಜೆಪಿ ಮಾಡ್ತಾನೇ ಇದೆ. ಕಳೆದ ವಿಧಾನಸಭೆ ಚುನಾವಣೆಗೂ ಮುನ್ನ ಆಗಿನ ಬಿಜೆಪಿ ಸರ್ಕಾರ ಬಿಲ್ಲವ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡಿ 4 ಸರ್ಕಾರಿ ವಸತಿ ಶಾಲೆಗಳನ್ನು ತೆರೆಯಿತು. ಅವುಗಳಲ್ಲಿ 3 ಕರಾವಳಿ ಭಾಗದಲ್ಲಿನೇ ಇದ್ವು. ಚುನಾವಣೆಗೂ ಮುನ್ನ ಅವುಗಳಿಗೆ ನಾರಾಯಣ ಗುರುಗಳ ಹೆಸರಿಡಲಾಯಿತು. ಪುತ್ತೂರಿನ ಬಸ್ ನಿಲ್ದಾಣವೊಂದಕ್ಕೆ ಸಮುದಾಯದ ಜಾನಪದ ವೀರರಾದಂಥ ಕೋಟಿ ಮತ್ತು ಚೆನ್ನಯ್ಯರ ಹೆಸರನ್ನು ಇಡಲಾಯಿತು. ಮಂಗಳೂರು ನಗರದ ಲೇಡಿ ಹಿಲ್ ಸರ್ಕಲ್ಗೂ ಕೂಡ ನಾರಾಯಣ ಗುರುಗಳ ಹೆಸರನ್ನು ಇಡಲಾಯಿತು. ಸೈನ್ಯಕ್ಕೆ ಸೇರೋದಕ್ಕೆ ಆಸಕ್ತಿ ಹೊಂದಿರುವವರಿಗೆ ನೆರವಾಗೋದಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಕೋಟಿ ಮತ್ತು ಚೆನ್ನಯ್ಯ ಅವರ ಹೆಸರಿನ ತರಬೇತಿ ಶಾಲೆಯನ್ನು ಕೂಡ ತೆರೆಯಲಾಯಿತು. ಆದರೆ ಇಷ್ಟೆಲ್ಲದರ ಹೊರತಾಗಿಯೂ ಬಿಲ್ಲವರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲವಾಗಿದೆ ಅನ್ನುವಂಥ ಕೊರಗನ್ನು ಸತ್ಯಜಿತ್ ಅವರಂಥ ಸಮುದಾಯದ ನಾಯಕರು ವ್ಯಕ್ತಪಡಿಸ್ತಾರೆ. ಸಮಾಜದಲ್ಲಿ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಅನ್ಯಾಯ ಆಗಿದೆ ಅನ್ನುವಂಥ ರೀತಿಯಲ್ಲಿ ಸಮಾಜ ಹೋರಾಟಕ್ಕಿಳಿದಾಗ ಇಲ್ಲಿ ಅವಕಾಶಗಳು ನಿರಾಕರಣೆ ಆಗ್ತಾ ಇದೆ. ಕಳೆದ 33 ವರ್ಷಗಳಲ್ಲಿ ನಮ್ಮ ಸಮಾಜಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೋಡಿಸಿಕೊಂಡಿದ್ರು ಕೂಡ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನುವಂಥ ಕೂಗು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಕಡೆಯಿಂದ ಬಂದಾಗ ಇನ್ನೊಂದು ಕಡೆಯಿಂದ ಇನ್ನೊಂದು ಪಕ್ಷದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂತಹ ಕ್ಷೇತ್ರದಲ್ಲಿಯೇ ಜವಾಬ್ದಾರಿ ನಿರ್ವಹಿಸುವಂಥ ವ್ಯಕ್ತಿ ಇನ್ನೊಂದು ಪಕ್ಷದಿಂದ ಸ್ಪರ್ಧಿಯಾಗಿ ಮತ್ತು ಎಲ್ಲ ಹೋರಾಟ ಪುಸ್ತಕದ ಹೋರಾಟ ಇರ್ಬೋದು ಸ್ತಬ್ಧಚಿತ್ರ ಹೋರಾಟ ಇರ್ಬೋದು ಇದರಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿ ಚುನಾವಣಾ ಕಣಕ್ಕೆ ಇಳಿದ ಪರಿಣಾಮ ಸಮಾಜ ಎಲ್ಲಿ ತಮ್ಮನ್ನು ಕೈ ಬಿಟ್ಟು ಹೋಗ್ತದೆ ಅನ್ನುವಂಥ ಯೋಚನೆ ಬಂದಾಗ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೆನಪಾಗ್ತದೆ. ಅವರ ಸ್ತಬ್ಧಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದು ಕಾಲದಲ್ಲಿ ಅಸ್ಪೃಶ್ಯತೆಗೆ ತುತ್ತಾಗಿ ಈಗ ಬಿಜೆಪಿಯ ಹಿಂದುತ್ವದ ಹೆಸರಿನ ಹಿಂಸಾಚಾರಗಳಲ್ಲಿ ಮೊದಲ ಬಲ ಹಾಗೂ ಬಲಿಪಶು ಎರಡು ಬಿಲ್ಲವರೇ. ಹೀಗೆ ಹಿಂದುತ್ವದ ಹೆಸರಿನ ಹೊಡೆದಾಟಗಳಿಗೆ ಬಳಸಿಕೊಳ್ಳುತ್ತಲೇ ಬಿಜೆಪಿ ಮತ್ತು ಸಂಘ ಪರಿವಾರ ತನ್ನ ಸಾಮಾಜಿಕ ರಾಜಕೀಯ ಉದ್ದೇಶ ಸಾಧಿಸಿಕೊಳ್ಳುವಲ್ಲಿ ಕೂಡ ಬಿಲ್ಲವರಿಂದ ಲಾಭ ಮಾಡಿಕೊಂಡಿದೆ. ಕರಾವಳಿಯಲ್ಲಿ ಬಿಜೆಪಿಯ ಹಿಂದುತ್ವ ಅಜೆಂಡಾ ಯಶಸ್ಸಿನ ಹಿಂದೆ ಇರುವವರು GSB ಸೇರಿದಂತೆ ಬ್ರಾಹ್ಮಣರು, ಬಂಟರು, ಬಿಲ್ಲವರು ಮತ್ತು OBCಗಳು. ಬ್ರಾಹ್ಮಣರು ಮತ್ತು ಬಂಟರು ಹಿಂದುತ್ವದ ಸಾಂಪ್ರದಾಯಿಕ ಬೆಂಬಲಿಗರಾಗಿದ್ದರೆ ಬಿಲ್ಲವರು ಅನಂತರ ಸೇರಿಕೊಂಡವರು. ಸ್ವಲ್ಪ ಇತಿಹಾಸದ ಕಡೆ ನಾವು ನೋಡೋದಾದರೆ ಅಸ್ಪೃಶ್ಯತೆಯ ವಿಪರೀತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಿಲ್ಲವರಿಗೆ ನೆರವಾದದ್ದು ಬಾಸೆಲ್ ಮಿಷನ್ನಂತಹ ಕ್ರಿಶ್ಚಿಯನ್ ಮಿಷನರಿಗಳು. ಆ ಬಾಸೆಲ್ ಮಿಷನ್ ಅವರ ಸಮಾಜ ಸೇವಾ ಕಾರ್ಯದಿಂದಾಗಿ ಅವರು ಒಂದಷ್ಟು ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಒಂದಷ್ಟು ಉದ್ಯೋಗಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಆ ಕಾರಣವಾಗಿ ಹಲವಾರು ಸಾಮಾಜಿಕ ಸ್ಥಾನಮಾನಕ್ಕಾಗಿ ಹಲವಾರು ಸಂಖ್ಯೆಯ ಬಿಲ್ಲವರು ಕರಾವಳಿಯಲ್ಲಿ ಪ್ರೊಟೆಸ್ಟೆಂಟ್ ಮತವನ್ನು ಸ್ವೀಕರಿಸಿದ್ದನ್ನು ನಾವು ಚರಿತ್ರೆಯಲ್ಲಿ ಕಾಣ್ಬೋದಾಗಿದೆ. ಹಾಗಾಗಿ ಮೊದಲ ಕನ್ವರ್ಟ್ಸ್ ಏನಿದ್ದಾರೆ ಮತಾಂತರಗೊಂಡು ಪ್ರೊಟೆಸ್ಟೆಂಟ್ ಅನ್ನೋದು ಸಾಕಷ್ಟು ಜನ ನಾವು ಈ ಬಿಲ್ಲವರನ್ನು ಕಾಣ್ಬೋದು. ಬಿಲ್ಲವರು ಈ ರೀತಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂತಾದಾಗ ಮೊದಲು ಚಡಪಡಿಸಿದವರು ಬ್ರಾಹ್ಮಣರು. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಬಿಲ್ಲವರಿಗೆ ಪ್ರಮುಖ ಹುದ್ದೆಗಳು ಸಿಕ್ಕಿದ್ರಿಂದ ಬಿಲ್ಲವರನ್ನ ಅಸ್ಪೃಶ್ಯರು ಅಂತ ದೂರವಿಟ್ಟಿದಂತಹ ಬ್ರಾಹ್ಮಣರು ಅವರೊಂದಿಗೆ ಅಥವಾ ಅನೇಕ ಸಲ ಅವರ ಕೈ ಕೆಳಗೆ ಕೆಲಸ ಮಾಡೋ ಹಾಗಾಯಿತು. ಹಾಗಾಗಿ 1851 ಬ್ರಾಹ್ಮಣರು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ತರಬೇತಿದಾರರಾಗಿ ಬಿಲ್ಲವರ ನೇಮಕವನ್ನು ವಿರೋಧಿಸಿ ಅರ್ಜಿಯನ್ನು ಸಲ್ಲಿಸಿದರು. ಅದಾದ ನಂತರ ಮಂಗಳೂರಿಗೆ ಬ್ರಹ್ಮ ಸಮಾಜದ ಆಗಮನ ಆಗಿ ಬಿಲ್ಲವರು ಕ್ರೈಸ್ತ ಧರ್ಮದ ಕಡೆ ಹೋಗೋದು ನಿಂತಿತ್ತು. ಇವತ್ತಿನ ಕರಾವಳಿ ಕೇಸರೀಕರಣದ ಮೊದಲ ಹಂತನೇ ಬ್ರಹ್ಮ ಸಮಾಜದ ಆಗಮನ ಅಂತ ಹೇಳಲಾಗತ್ತೆ. ಈ ನಡುವೆ ನಾರಾಯಣ ಗುರುಗಳ ನೇತೃತ್ವದ ಸಮಾಜ ಸುಧಾರಣಾ ಚಳವಳಿ ಕೇರಳ ಮತ್ತು ದಕ್ಷಿಣ ಕನ್ನಡದಲ್ಲಿ ಕಂಡುಬಂತು. ಅವರ ಆಂದೋಲನ ಮೂಲತಃ ಕೇರಳದ ಇಳವ ಸಮುದಾಯದ ಮೇಲೆ ಕೇಂದ್ರೀಕೃತವಾಗಿದ್ದರು. ಜಾತಿ ತಾರತಮ್ಯ ವಿರುದ್ಧದ ಹೋರಾಟ ಮತ್ತು ಅವರ ಸಾಮಾಜಿಕ ಸಮಾನತೆಯ ಸಂದೇಶ ಬಿಲ್ಲವರನ್ನು ಆಕರ್ಷಿಸಿತು. ಬಿಲ್ಲವರದೇ ಆದಂಥ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ ಸ್ಥಾಪನೆಗೆ ನಾರಾಯಣ ಗುರುಗಳು 1912 ಕಾರಣರಾದರು. ನಾರಾಯಣ ಗುರುಗಳ ಬೋಧನೆಗಳು ಮತ್ತು ಚಳವಳಿ 1900 ಆರಂಭದಲ್ಲಿ ಬೆಳೆದಿದ್ರೆ ಗಮನಾರ್ಹ ಬದಲಾವಣೆ ಸಾಧ್ಯ ಆಗ್ತಿತ್ತು. ಅವರ ಸಿದ್ಧಾಂತಗಳ ಪ್ರಭಾವ ಮರೆಯಾಗೋಯಿತು. ಹಲವಾರು ಬಿಲ್ಲವ ಸಮಾಜ ಮತ್ತು ನಾರಾಯಣ ಗುರು ಸೇವಾ ಸಂಘಗಳು ಕೂಡ ಪ್ರವರ್ಧಮಾನಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ಫಣಿರಾಜ್. ಭೂ ಸುಧಾರಣೆಯ ಕಾರಣವಾಗಿ ಅವರಿಗೆ ಭೂಮಿಯ ಹಕ್ಕು ಸಿಕ್ಕು. ಬಹಳ ಮುಖ್ಯವಾಗಿ ಕಮ್ಯುನಿಸ್ಟರ ಹೋರಾಟದಿಂದ ಮತ್ತು ದೇವರಾಜ ಅರಸುರವರ ಭೂ ಸುಧಾರಣಾ ಕಾಯ್ದೆಯಿಂದ ಅವರಿಗೆ ಮೊದಲ ಬಾರಿಗೆ ಒಂದು ಆರ್ಥಿಕ ಸ್ವಾಭಿಮಾನಿ ಸ್ಥಾನಮಾನ ಸಿಕ್ತು, ಭೂಮಿ ಸಿಕ್ತು. ಆದರೆ ಅದಕ್ಕೆ ಅಗತ್ಯವಾಗಿದ್ದಂತಹ ಪೂರಕವಾಗಿರಬೇಕಾದಂತಹ ಸಾಮಾಜಿಕ ಸ್ಥಾನಮಾನ ಸಿಗಲಿಲ್ಲ.
ಅದನ್ನು ಕಾಂಗ್ರೆಸ್ನವರಾಗಲಿ ಕಮ್ಯುನಿಸ್ಟ್ರಾಗಲಿ ಉದ್ದೇಶಪೂರ್ವಕವಾಗಿ ಅವರಿಗೆ ಒಂದು ಸ್ವಾಭಿಮಾನಿ ಏನು ತಮಿಳುನಾಡಿನಲ್ಲಿ ಪೆರಿಯಾರ್ ಅವರು OBCಗಳಿಗೆ ಒಂದು ಸ್ವಾಭಿಮಾನವನ್ನು ಚಳುವಳಿಯನ್ನು ಕಟ್ಟಿಕೊಟ್ರು, ಆ ರೀತಿಯ ಚಳುವಳಿ ಕರಾವಳಿಯಲ್ಲಿ ಆಗದ ಕಾರಣಕ್ಕಾಗಿ ಆರ್ಥಿಕವಾಗಿ ಸಬಲರು ಸ್ವಾಭಿಮಾನಿಗಳು ಆದ ಬಿಲ್ ಅವರಿಗೆ ಒಂದು ಸಾಮಾಜಿಕ ಅಸ್ಮಿತೆ ಬೇಕಿತ್ತು. ಅಸ್ಮಿತೆಯನ್ನು ವಿಶ್ವ ಹಿಂದೂ ಪರಿಷತ್ತು ರಾಮಜನ್ಮಭೂಮಿ ಚಳುವಳಿಯ ಕಾಲದಲ್ಲಿ ಜಾತಿ ಶ್ರೇಣೀಕರಣವನ್ನು ಮುರಿಯದೇನೆ ಜಾತಿ ಶ್ರೇಣೀಕರಣದಲ್ಲಿ ಅವರು ಎಲ್ಲಿ ಸ್ಥಾನದಲ್ಲಿ ಕೆಳಗಿನ ಸ್ಥಾನದಲ್ಲೇ ಇಟ್ಟು, ಆದರೆ ಅವರಿಗೆ ಹಿಂದೂ ಅನ್ನುವ ಅಸ್ಮಿತೆಯನ್ನು ಕೊಟ್ಟುಬಿಟ್ಟು ರಾಮಜನ್ಮಭೂಮಿ ಚಳುವಳಿಯಲ್ಲಿ ಅವರನ್ನು ಬೀದಿಗಿಳಿಸಲಿಕ್ಕೆ ಶುರು ಮಾಡಿ ಹಿಂದುತ್ವದ ಪ್ರತಿನಿಧಿಗಳಾಗಿ ಮಾಡಿಬಿಟ್ರು. ಅದು ಅವರಿಗೆ ಬಹಳ ದಿವಸದಿಂದ ಕಾಯ್ತಿದ್ದಂತಹ ಒಂದು ಅಸ್ಮಿತೆಯನ್ನು ತಂದುಕೊಟ್ಬಿಡ್ತು. ಒಂದು ಸಾಮಾಜಿಕ ಅಸ್ಮಿತೆ ಸಿಕ್ಕ ತಕ್ಷಣ ಅವರು ಹಿಂದುತ್ವವನ್ನು ಅಪ್ಪಿಕೊಂಡ್ಬಿಟ್ರು. CPM ರಾಜ್ಯ ಸಮಿತಿಯ ಸದಸ್ಯ ಮುನೀರ್ ಕಾಟಿಪಳ್ ಅವರ ಪ್ರಕಾರ ಕಮ್ಯುನಿಸ್ಟ್ರು ಭೂ ಸುಧಾರಣಾ ಚಳವಳಿಯ ಲಾಭವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಕಾಂಗ್ರೆಸ್ ನಾಯಕರಾದಂಥ ಬಿಲ್ಲವ ಸಮುದಾಯದ ಜನಾರ್ದನ್ ಪೂಜಾರಿ ಮತ್ತು ಹಿಂದುಳಿದ ವರ್ಗದ ವೀರಪ್ಪ ಮೊಯ್ಲಿ ಅಲ್ಲಿ ಪ್ರಭಾವಿಗಳಾದರು. ಭೂ ಮಾಲೀಕ ಸಮುದಾಯಗಳು ಜನತಾ ಪರಿವಾರದಂತಹ ಪರ್ಯಾಯ ಪಕ್ಷಗಳನ್ನು ಬೆಂಬಲಿಸೋದಿಕ್ಕೆ ಆರಂಭ ಮಾಡಿದ್ವು. ಈ ಮಧ್ಯ ಭೂರಹಿತ ಬಿಲ್ಲವರು ಕೆಲ ಕಾಲ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು. ಈ ನಡುವೆ ಕಾಂಗ್ರೆಸ್ ತನ್ನದೇ ಆದಂಥ ತುಮುಲಗಳಲ್ಲಿ ಸಿಕ್ಕಾಕ್ಕೊಂಡು ಭೂ ಸುಧಾರಣೆ ತನ್ನ ಕೊಡುಗೆ ಅನ್ನೋದನ್ನು ಮನದಟ್ಟು ಮಾಡಲಾರದೆ ಹೋಯಿತು. ಇದನ್ನೆಲ್ಲ ಗಮನಿಸಿದಂಥ ಸಂಘ ಪರಿವಾರ ಈ ಪ್ರದೇಶದ ರಾಜಕೀಯವನ್ನೇ ಬದಲಿಸೋದಿಕ್ಕೆ ತನ್ನದೇ ಆದಂಥ ವೇದಿಕೆಯನ್ನು ಸಿದ್ಧ ಮಾಡಿತು. ಬಿಲ್ಲವರನ್ನು ಹಿಂದೂಗಳು ಅಂತ ಗುರುತಿಸುವ ಮೂಲಕ RSS ತನ್ನ ತೆಕ್ಕೆಗೆ ಸೆಳೆಯಿತು. ಹಿಂದುತ್ವ ಸಂಘಟನೆಗಳಾದಂಥ ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ, ಹಿಂದೂ ಜಾಗರಣ ವೇದಿಕೆ, ಶ್ರೀರಾಮ್ ಸೇನೆ ಮೊದಲಾದವುಗಳಲ್ಲಿ ಗಣನೀಯ ಪ್ರಮಾಣದಲ್ಲಿರುವವರು ಬಿಲ್ಲವರೇ ಆಗಿದ್ದಾರೆ. ಅವುಗಳಲ್ಲಿ ಕೆಲವು ಕಡೆ ಬಿಲ್ಲವ ಸಮುದಾಯದವರಿಗೆ ಸ್ಥಳೀಯವಾಗಿ ಪ್ರಮುಖ ಹುದ್ದೆಗಳನ್ನು ನೀಡಲಾಗಿದ್ರು. ರಾಜಕೀಯ ಪ್ರಾತಿನಿಧ್ಯದ ವಿಚಾರ ಅಂತ ಬಂದರೆ BJPಯಿಂದ ಬಿಲ್ಲವರು ಒಬ್ಬರೂ ಕೂಡ ಸಂಸದರಾಗೋದಿಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ. ಒಂದು ಕಾಲದಲ್ಲಿ RSSನೊಂದಿಗೆ ಕೆಲಸ ಮಾಡಿದಂಥ ಪ್ರಮುಖ BJP ನಾಯಕ ಸತ್ಯಜಿತ್ ಅವರಿಗೆ ಆಶ್ವಾಸನೆಗಳ ಹೊರತಾಗಿಯೂ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಂಟ ಸಮುದಾಯದ ಬ್ರಿಜೇಶ್ ಚೌಟ್ ಅವರಿಗೆ BJP ಟಿಕೆಟ್ ಕೊಡೋದ್ರೊಂದಿಗೆ ಸತ್ಯಜಿತ್ ನಿರೀಕ್ಷೆ ಹುಸಿಯಾಯಿತು. ಬಿಲ್ಲವ ಹೋರಾಟಗಾರ ಸುನೀಲ್ ಬಜ್ಜಿಲ್ಕೇರಿ ಒಂದು ಕಟು ಸತ್ಯವನ್ನು ಬಯಲು ಮಾಡ್ತಾರೆ. ಇಲ್ಲಿ ತಮ್ಮ ಸಮುದಾಯದ ಯುವಕರು ಅವಿದ್ಯಾವಂತರಾಗಿದ್ದು ಹಿಂದುತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿದ್ದಾರೆ. ಅವರು ಹೊಡೆದಾಡ್ತಾರೆ ಮತ್ತು ಪ್ರಾಣವನ್ನು ಕೂಡ ಕೊಡ್ತಾರೆ. ಹಿಜಾಬ್ ಆಂದೋಲನದ ಸಮಯದಲ್ಲಿ ಬಿಲ್ಲವ ಯುವಕರು ಮಾತ್ರ ಧರಣಿ ನಡೆಸ್ತಾ ಇದ್ರು, ಶಾಸಕರು ಸಂಸದರ ಮಕ್ಕಳು ಎಲ್ಲಿಯೂ ಕಾಣಲಿಲ್ಲ. ಈ ಪ್ರಬಲ ಜಾತಿಯ ರಾಜಕಾರಣಿಗಳು ತಮ್ಮ ಕೊಳಕು ಕೆಲಸವನ್ನು ಮಾಡಿಸೋದು ಬಿಲ್ಲವರಿಂದ ಅಂತ ಹೇಳ್ತಾರೆ ಅವರು. ಸುನೀಲ್ ಈ ಹಿಂದೆ ಸಂಘ ಪರಿವಾರದ ಜೊತೆ ನಂಟನ್ನು ಹೊಂದಿದ್ರು, ಈಗ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹಿಂದುತ್ವ ಫ್ಯಾಕ್ಟರಿಯಲ್ಲಿ ಅಂಚಿನಲ್ಲಿರುವಂಥ ಸಮುದಾಯಗಳು ಯಾರೂ ಇರೋದಿಲ್ಲ. ನನ್ನ ಮಕ್ಕಳು ಶಿಕ್ಷಣ ಪಡೆದು ಈ ರಾಜಕಾರಣದಿಂದ ದೂರ ಉಳಿಯುವಂತೆ ನೋಡಿಕೊಂಡೆ. ಈ ಸಿದ್ಧಾಂತವನ್ನು ನಾವೇ ಬೆಂಬಲಿಸಿದ್ದು, ಈಗ ನಮ್ಮೊಂದಿಗೆ ಕೊನೆಯಾಗಬೇಕು ಅಂತ ಹೇಳ್ತಾರೆ ಅವರು. ಕರಾವಳಿ ಕರ್ನಾಟಕದಲ್ಲಿ ಗಣನೀಯ ಪ್ರಮಾಣದ ಬಿಲ್ಲವ ಜನಸಂಖ್ಯೆ ಇದ್ದರೂ ಚುನಾವಣಾ ರಾಜಕೀಯದಲ್ಲಿ ಅವರನ್ನು ಬದಿಗೊತ್ತಲಾಗಿದೆ ಅನ್ನುವಂಥ ಅಂಶವನ್ನು ಕೂಡ ಸುನೀಲ್ ಗಮನಿಸ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಬಿಲ್ಲವರು ತಮ್ಮ ಸಮುದಾಯಕ್ಕೆ ಮಾನ್ಯತೆ ನೀಡುವಲ್ಲಿ BJP ವಿಫಲವಾದ ಬಗ್ಗೆ ಬಹಿರಂಗವಾಗಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಿದೆ. ಪ್ರಭಾಕರ್ ಭಟ್ ಯಾವತ್ತಾದರೂ ಜೈಲುವಾಸ ಅನುಭವಿಸಿದ್ದಾರಾ? ಅವರ ಪ್ರಚೋದನಕಾರಿ ಭಾಷಣಗಳು ಹಿಂದುಳಿದ ಜಾತಿಗಳ ಯುವಕರ ಮೇಲೆ ಪ್ರಭಾವ ಬೀರುತ್ತವೆ. ಅವರು ಜೈಲಿಗೆ ಹೋಗ್ತಾರೆ ಇಲ್ಲವೇ ಒಂದು ಕೊಲೆಯಾಗಿ ಹೋಗ್ತಾರೆ. ದೊಡ್ಡವರ ಕೈಯಲ್ಲಿ ಮೈಕ್, ಬಡವರ ಮಕ್ಕಳ ಕೈಯಲ್ಲಿ ತಲವಾರ್ ಅಂತ ಹೇಳ್ತಾರೆ ಸುನೀಲ್. ಜೀವನದ ಅರ್ಧಕ್ಕಿಂತ ಹೆಚ್ಚು ಸಮಯವನ್ನು BJPಗಾಗಿ ಸವಿಸಿದಂಥ ಸತ್ಯಜಿತ್ ಅವರು BJP ತನ್ನ ಪ್ಯಾದೆಯಂತೆ ಬಳಸ್ಕೊಂಡಿದ್ದರ ಬಗ್ಗೆ ನೊಂದಿದ್ದಾರೆ. ನಾನು ಪ್ರಬಲ ಜಾತಿಯವನಾಗಿದ್ದರೆ ಟಿಕೆಟ್ ನೀಡದಿದ್ರು ನನ್ನನ್ನು ಈ ರೀತಿ ನಡೆಸ್ಕೊಳ್ತಾ ಇರಲಿಲ್ಲ. ರಾಜ್ಯದ ಎಲ್ಲ ಸಮುದಾಯಗಳು ಜಾತಿ ಆಧಾರದ ಮೇಲೆ ಮತ ಚಲಾಯಿಸ್ತಾ ಇರುವಾಗ ಬಿಲ್ಲವರು ಯಾಕೆ ಹಾಗೆ ಮಾಡಬಾರ್ದು ಅನ್ನೋದು ಈಗ ಸತ್ಯಜಿತ್ ಕೇಳ್ತಾ ಇರುವಂಥ ಪ್ರಶ್ನೆಯಾಗಿದೆ. ಬಿಲ್ಲವರು ಹಿಂದೂ ಅಸ್ಮಿತೆಯಿಂದ ಹೊರಬರಬಲ್ಲರೆ? ಇದು ಈ ಹೊತ್ತಿನ ಮತ್ತೊಂದು ಬಹಳ ಮುಖ್ಯ ಪ್ರಶ್ನೆ. ಹಾಗಾಗೋದಿಕ್ಕೆ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆ ಅಗತ್ಯ ಅಂತ ಫಣಿರಾಜ್ ಹೇಳ್ತಾರೆ. ಮತ್ತೊಂದು ಪ್ರಬಲ ಸಾಮಾಜಿಕ ಗುರುತನ್ನು ಅಭಿವೃದ್ಧಿಪಡಿಸುವ ಮತ್ತು ಹಿಂದುತ್ವದ ವಿರುದ್ಧ ಮರುಸಂಘಟಿಸುವಂಥ ಅಗತ್ಯ ಇದೆ ಅಂತ ಹೇಳ್ತಾರೆ ಅವರು. ಆದರೆ ಅದು ಸವಾಲಿನ ಸಂಗತಿನೂ ಹೌದು. ಯಾಕಂದರೆ ಬಿಲ್ಲವರಲ್ಲಿ ಹಿಂದೂ ಅಸ್ಮಿತೆ ತಂದಿದ್ದು RSS. ಅದನ್ನು ನಿವಾರಿಸಬೇಕು ಅಂತಂದರೆ ಮತ್ತೊಂದು ಪ್ರಬಲ ಸಾಮಾಜಿಕ ಅಸ್ಮಿತೆ ರೂಪುಗೊಂಡು ಹಿಂದುತ್ವದ ವಿರುದ್ಧ ಒಗ್ಗೂಡಬೇಕಾಗಿದೆ. ರಾಜ್ಯದಲ್ಲಿ ನಮ್ಮ ಹಕ್ಕುಗಳನ್ನು ಒಪ್ಪಿಕೊಳ್ಳದೆ ಅಧಿಕಾರದಲ್ಲಿರುವವರನ್ನು ನಾವು ಬೆಂಬಲಿಸೋದಿಲ್ಲ ಅನ್ನುವಂಥ ಅರಿವು ನಮಗೆ ಬರಬೇಕು. ಆದರೆ ಅದು ಆಗ್ತಾ ಇಲ್ಲ ಅನ್ನೋದು ವಿಷಾದದ ಸಂಗತಿ ಅಂತ ಹೇಳ್ತಾರೆ ಅವರು. ಅದೇನೇ ಇದ್ರು ದಶಕಗಳಿಂದ BJPಗಾಗಿ ಜೀವ ತೆಗೆದು ಹೊಡೆಸ್ಕೊಂಡು ಜೈಲ್ ಕಂಡು ಪ್ರಾಣ ಕೊಟ್ಟಂಥ ಕೆಳ ಸಮುದಾಯದವರು ತೀವ್ರ ಮಟ್ಟದಲ್ಲಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ.
ಬಿಜೆಪಿಯ ಬಹುದೊಡ್ಡ ಸೋಲು ಬಹುಶಃ ಇಲ್ಲಿಂದಲೇ ಶುರುವಾಗಲಿಕ್ಕಿದೆ. ಅದು ಯಾವಾಗ ಅನ್ನೋದು ಈ ಹೊತ್ತಿನ ಬಹುಮುಖ್ಯವಾದಂಥ ಪ್ರಶ್ನೆಯಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.